ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ, ಐ ಲವ್ ಯು ಸೋ ಮಚ್. ಐ ಆಮ್ ಸಾರಿ ಫಾರ್ ಎವ್ರಿಥಿಂಗ್. ಈಗ ಹಿ ಇಸ್ ದ ಲಾಸ್ಟ್ ಒನ್ ಆ್ಯಂಡ್ ಹಿ ಇಸ್ ದ ಬೆಸ್ಟ್ ಆ್ಯಂಡ್ ಫೈನಲ್. ಐ ಸ್ವೇರ್ ಈಗಲಾದರೂ ಅವ್ನು ಯಾರು ಅಂತ ಕೇಳಬಹುದು. ಯಾರು? ಹರ್ಷವರ್ಧನ್, ಜೀಜು ತಮ್ಮ. ಐ ಲವ್ ಹಿಮ್ ಅಮ್ಮ. ಅವನ ನೋಡ್ತಿದ್ರೆ ಎಷ್ಟೋ ವರ್ಷದಿಂದ ಫೆಮಿಲಿಯರ್ ಅನ್ನಿಸ್ತಿದೆ. ಐ ಡೋಂಟ್ ವಾಂಟ್ ಟು ಲೂಸ್ ಹಿಮ್ ಅಮ್ಮ. ಅವನ್ ಬೇಕೇ ಬೇಕು. ಅವನಿಂದೆ ನಂಗಿರೋಕ್ಕಾಗ್ತಿಲ್ಲ ಅಮ್ಮ. ಅವ್ನ ಬಿಟ್ಟಿರೋಕೆ ನಂಗೆ ತುಂಬ ಕಷ್ಟ ಆಗ್ತಿದೆ ಅಮ್ಮ. ಅಳ್ಬೇಡ ಭಾವನ. ಅಮ್ಮ, ನಾನು ಇವತ್ತಿನವರೆಗೂ ಕೇಳಿರೋದನ್ನೆಲ್ಲ ಇಲ್ಲ ಅಂದ ಕೊಡ್ಸಿದ್ಯಾ. ಇವಾಗ ಹರ್ಷ ಬೇಕು ಅಮ್ಮ, ಪ್ಲೀಸ್ ಕೊಡ್ಸು. ಭಾವನ, ಕಂಟ್ರೋಲ್ ಯುವರ್ ಸೆಲ್ಫ್ ಭಾವನ. ನೋಡು, ನಿನಗೆ ಅಮ್ಮನ ಮೇಲೆ ನಂಬಿಕೆ ಇದೆ ಅಲ್ವಾ? ಹಾಗಾದರೆ ಜಾಣ ಮರಿ ಥರ ಅಳೋದು ನಿಲ್ಲಿಸಿ ನೀನೀಗ ಸುಮ್ಮನೆ ಮಲ್ಕೊ, ನಾಳೆ ಮಾತಾಡೋಣ. ಹರ್ಷನ್ ಕೊಡಿಸ್ತೀಯ ತಾನ? ಕೊಡಿಸ್ತೀನಿ, ಮಲ್ಕು ಈಗ ಮಲ್ಕು. ನನ್ ಕೆಲ್ಸ ಇಷ್ಟು ಸಲೀಸಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಎಲ್ಲ ನಂಗೇನ್ ಬೇಕೋ ಹಾಗೇ ಆಗ್ತಿದೆ. ಹರ್ಷನ್ ಜೊತೆ ಮಾನ್ಸಿ ಇಲ್ಲ, ಆದ್ರೆ ಆರಾಧನಾ ಮತ್ತೆ ಆರ್ಯ ಮಧ್ಯೆ ಅನು ಇದ್ದಾಳಲ್ಲ. ಆಗ್ತಿಲ್ಲ, ನನಗೆ ಹರ್ಷನ್ ನೋಡಿದೆ ಸಮಾಧಾನವಾಗಿರೋದಕ್ಕೆ ಆಗ್ತಿಲ್ಲ. ಆಚೆ ಹೋಗ್ ಕಾರಣ ಅಂದ್ರೆ ಆ ಹೊಸ್ಮನಿ ನಿಧಿ ಕಾಯೋ ಹಾವೆಂತರ ಎಲ್ಲ ಕಡೆ ಓಡಾಡ್ತಿರ್ತಾರೆ. ಏನ್ ಮಾಡ್ಲಿ, ನಾನೇ ಹರ್ಷನ್ ಕಾಲ್ ಮಾಡ್ಲ. ಕೋಪ ಮಾಡ್ಕೊಂಡು ಪಿಕ್ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹಾ, ಲ್ಯಾಂಡ್ ಲೈನ್ ಇಂದ ಕಾಲ್ ಮಾಡಿದ್ರೆ ಹರ್ಷ ಮಾಮ್ ಇನ್ ಲಾ ಕಾಲ್ ಮಾಡಿರೋದು ಅನ್ಕೋತಾನೆ. ಎಸ್, ಲ್ಯಾಂಡ್ ಲೈನ್ ಇಂದಾನೆ ಕಾಲ್ ಮಾಡ್ತೀನಿ. ರಾತ್ರಿ ತುಂಬಾ ಕೆಟ್ಟದ ಅನ್ಸುತ್ತೆ. ಈ ಚಂದ್ರ ಆಕಾಶದಲ್ಲಿ ಕಾಣಿಸ್ತಿದ್ದಂಗೆ ಮರ್ತಿರೋದೆಲ್ಲ ಯಾಕೆ ನೆನಪಾಗ್ತದೆ? ಬೆಳಗಿಂದ ನನ್ನ ಮನಸ್ಸನ್ನ ಹೇಗಾದರೂ ಮ್ಯಾನೇಜ್ ಮಾಡ್ಕೊತಿದ್ದೀನಿ. ಅಣ್ಣ, ರಾತ್ರಿ ಆಗಿದ ಕೂಡಲೇ ಮನ್ಸು ಯಾಕೆ ಇಷ್ಟೊಂದು ಕಾಣ್ತಿದ್ದಾಳೆ? ಅವಳ ಮೇಲೆ ನನ್ನ ಕೋಪ ಇದೆ, ಆದ್ರೆ ಇಷ್ಟೊಂದಿರಲಿಲ್ಲ. ನಾನು ಯಾವತ್ತೂ ಇಷ್ಟು ದಿನ ಅವಳ ಜೊತೆ ಮಾತಾಡ್ದೇನೆ ಇರಲಿಲ್ಲ. ಮಾನ್ಸಿ, ಯಾಕೆ ನಿನಗೆ ನನ್ನ ಮೇಲೆ ಇಷ್ಟೊಂದು ದ್ವೇಷ? ನಾನು ಬಿಟ್ಟು ಹೋಗಿದ್ದ ಇಷ್ಟು ದಿನಗಳಲ್ಲಿ
ಒಂದು ದಿನ ಕೂಡ ನಿನಗೆ ನಾನು ನೆನಪಾಗಿಲ್ವಾ? ಹೋಗ್ಲಿ, ಅಟ್ಲೀಸ್ಟ್ ಜಗಳಾಡಕ್ಕಾದ್ರೂ ನಿನಗೆ ನನಗೆ ಕಾಲ್ ಮಾಡಬೇಕು ಅನ್ಸ್ಲಿಲ್ವಾ? ಸೇರಿಸ್ಲಿ, ತುಂಬ ಕಷ್ಟ ಆಗ್ತಿದೆ ಮನ್ಸೆ, ಇದ್ಯಾವುದೋ ನಿನಗೆ ಅರ್ಥ ಆಗ್ತಿಲ್ಲ. ಅಮ್ಮ ಯಾಕೆ ಲ್ಯಾಂಡ್ಲೈನಿಂದ ಕಾಲ್ ಮಾಡ್ತಿದ್ದಾರೆ? ಓ, ಮಧ್ಯಾಹ್ನ ಹೇಳ್ದೆ ಬೇರೆ ಬಂದ್ಬಿಟ್ಟೆ. ಇಷ್ಟೊತ್ತಾದ್ರೂ ಯಾಕೆ ಮನೆಗೆ ಬಂದಿಲ್ಲ ಅಂತ ಟೆನ್ಷನ್ ಇರ್ಬೋದು. ಹಲೋ ಹಲೋ ಅಮ್ಮ, ಸಾರಿ ನನ್ನ ಮನೆಯಿಂದ ಹೊರಡಬೇಕಾದ್ರೆ ಹೇಳೋಕ್ಕಾಗಿಲ್ಲ, ಸ್ವಲ್ಪ ಅರ್ಜೆಂಟಲ್ಲಿ ಹೊರಟ್ಬಿಟ್ಟೆ. ನಾನು ನಿನ್ನೆ ಹತ್ರದಲ್ಲಿ ಇದೆ ಅಮ್ಮ, ಆದಷ್ಟು ಬೇಗ ಬಂದ್ಬಿಡ್ತೀನಿ. ಹಲೋ 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 ಅಮ್ಮ, ನಾನು ಮಾತಾಡ್ತಿರೋ ಕೇಳ್ತಿದ್ಯಾ? ಹಲೋ ಮೋಸ್ಟ್ಲಿ ಫೋನ್ ಸಿಗ್ನಲ್ ಸಿಕ್ತಿಲ್ಲ ಅನ್ಸುತ್ತೆ. ಸತ್ಯ, ಹರ್ಷ ಸೇಫ್ ಆಗಿದ್ದಾರೆ, ಥ್ಯಾಂಕ್ ಗಾಡ್. ಗಾಡ್, ನನಗ್ ಸಖತ್ ಹಿಂಸೆ ಆಗ್ತಿವೆ. ನನ್ನ ಕಣ್ ಮುಂದೆ ನನ್ನ ಗಂಡ ಇದ್ರೂ ಅವನಿಗೆ ಸಮಾಧಾನ ಮಾಡಕ್ ಆಗ್ತಿಲ್ಲ. ಹರ್ಷನು ನನ್ನಿಂದ ತುಂಬಾ ಕಷ್ಟ ಪಡ್ತಿದ್ದಾನೆ. ಎಷ್ಟು ದಿನ ಅಂತ ನಾವ್ ಹೀಗೆ ಇರೋದು? ನನಗೂ ಹರ್ಷನ್ ಬಿಟ್ಟಿರಕ್ ಆಗ್ತಿಲ್ಲ. ನನ್ನ ಹರ್ಷನ ಮುಂದೆ ನಾನ್ ಸೋತ್ರೆ ತಪ್ಪೇನಿಲ್ಲ. ಇವತ್ತು ಹರ್ಷ ಬರ್ತಿದ್ದ ಹಾಗೆ ಡಿಸೈಡ್ ಮಾಡ್ಬಿಡ್ತೀನಿ. ಏನಿದು ಜೋಗ್ತವ್ವ, ಬೆಳಗ್ಗೆ ಬೆಳಗ್ಗೆನೆ ಬಂದಿದಾರಲ್ಲ. ಮೊದಲು ಅಮ್ಮನ ವಿಷಯ ತಿಳಿಸ್ತೀನಿ. ಪರಶುರಾಮ ನಿನ್ ಹಾಲ್ ಕುದೋ ಎಲ್ಲಮ್ಮ. ಒಂದ್ ನಿಮಿಷ, ಅಮ್ಮನ್ ಕರಿತೀನಿ. ಅಮ್ಮ ಅಮ್ಮ, ಜೋಗ್ತವ್ವ ಬಂದಿದ್ದಾರೆ. ಬಂದೆ ಅಮ್ಮ, ಬರ್ತಿದ್ದಾರೆ. ಜೋಗ್ತವ್ವ, ಅಮ್ಮ ಕಾಲ್ ಜಾರ್ ಬಿದ್ದ್ಬಿಟ್ರು, ಅದಕ್ಕೆ ಅಲ್ಗೋದೆ. ದಯವಿಟ್ಟು ಕ್ಷಮಿಸವ್ವ. ಅನು ಅಮ್ಮ ಮತ್ತೆ ದೊಡ್ಡ ಸಾಹೇಬ್ರು ವಿದೇಶಕ್ಕೆ ಹೋಗಿದ್ದಾರೆ. ಕಣ್ಣು ಮುಚ್ಚಿ ಕಂಡದ್ದೆಲ್ಲ ಖರೆ ಅಂತ ನಂಬಿದ್ರ ಸತ್ಯದ ಬೆಳಕು ಮಬ್ಬ ಆಗ್ತದ? ಕಂಡು ಕಾಣ್ದಂಗ್ ಮೌನ ಆಗಿದ್ರ ಬೆಸದ ಸಂಬಂಧಗಳು ಕಟ್ಟಾರ್ದು ಪಂಜ ಆಗ್ತದ? ಬೆಳಕು ಕೊಡೋ ಸೂರ್ಯಂಗು ಸೂತ್ಕದ ಛಾಯೆ ಆವರಿಸ್ತದ? ಗಂಟಕದ ಕುರು ಈ ಮನೆಯಾಗ ಎತ್ ಕಾಣಕ್ ಶುರುವಾಗದ? ಈ ಜೋಗ್ತವ್ವ ಬೇರೆ, ಒಪ್ಪಿನ ತರ ಈ ಮನೇಲಿ ಕಂಟಕ ಇದೆ ಅಂತಿದಾರ. ಅನ್ನು ಅಮ್ಮ ಬೇರೆ ಮನೇಲಿಲ್ಲ. ಜೋಗಳ ಬಾವಿ ಸತ್ಯವ್ವ ನಿನ್ ಹಾಲ್ ಕುದೋ. ಜೋಗ್ತವ್ವ ಹೇಳ್ದಾಗೆ ಶಾರದಮ್ಮ ಕಾಲ್ ಜಾರ್ ಬಿದ್ದಿದ್ದು ಅಪ್ಶಕ್ನನ. ಮೊದ್ಲು ಶಾರದಮ್ಮಂಗ್ ಏನಾಗಿದೆ ಅಂತ ನೋಡಿ ಡಾಕ್ಟರ್ನ ಕರೆಸ್ಬೇಕು. ಅಮ್ಮವ್ರ ಕೋಲಿ ಹುಟ್ಟಿ ಹೋದಲ್ಲ ಪೂಜಾ ಕೂತೊಂದೇನೆ ಅಂತ ಹೇಳು. ಅಮ್ಮ ಅವರು ಕಾಲ್ ಜರ್ ಬಿದ್ಬಿಟ್ರು. ಏನಾಗಿದೆ ಅಂತ ನಾನು ನೋಡಕ್ ಹೋಗ್ತಿದ್ದೀನಿ. ಇವತ್ತು ನೀವೇ ಪೂಜೆ ಮಾಡ್ಬಿಡಿ. ಜೋಗ್ತವ್ವ ಇಷ್ಟು ನಸುಕನಾಗಿ ಬಂದದ್ದಕ್ಕೂ ಅಮ್ಮವ್ರ ಕಾಲು ಜಾರಿ ಬಿದ್ದದ್ದಕ್ಕೂ ಏನಾರ ಸಂಬಂಧ ಅದೇನು? ಅತ್ಗೆ 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 ಏನಾಯ್ತು? ಮೇಡಮ್, ಅಮ್ಮ ಬ್ಯಾಲೆನ್ಸ್ ತಪ್ಪಿ ಮೆಟ್ಲಿಂದ ಕಾಲ್ ಜಾರು ಬಿದ್ರು, ಒಳಗಡೆ ಮಲಗಿಸಿದ್ದೀವಿ.
ಹೌದಾ? ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಒಂದು ನಿಮಿಷ ಮೇಡಮ್. ಕ್ಷಮಿಸಿ, ಅಮ್ಮ ಒಳಗಡೆ ಯಾರನ್ನೂ ಬಿಡಬೇಡಿ ಅಂತ ಹೇಳಿದ್ದಾರೆ. ನಾನು ಹೋಗ್ಬಾರ್ದ? ಮೇ ಬಿ ಅದು ನಿಮಗೆ ಕೆಲಸದವ್ರಿಗಿರ್ಬೇಕು. ನನಗಲ್ಲ, ನಾ ಹೋಗ್ತೀನಿ. ಇಲ್ಲ ಮೇಡಮ್, ಯಾರಿಗೂ ಒಳಗೆ ಬಿಡಬೇಡ ಅಂತ ಹೇಳಿದ್ದಾರೆ. ಮನೆ ಕೆಲಸಕ್ಕಿರೋಳು ಇವಳು ಹೋಗ್ಬೋದು, ನಾನು ಹೋಗ್ಬಾರ್ದ? ಈ ಮನೇಲಿ ಇವತ್ತವರೆಗೂ ಶಾರದಮ್ಮ ಅವರು ಯಾರನ್ನೂ ಕೆಲಸದವ್ರ ಥರ ನೋಡಿಲ್ಲ. ಅದರಲ್ಲೂ ಈ ವರ್ಧನ್ ಕುಟುಂಬದಲ್ಲಿ ಮನೆಯವರು ಕೆಲಸದವರು ಅಂತ ಭೇದನೇ ಇಲ್ಲ. ನೀವು ವರ್ಧನ್ ಫ್ಯಾಮಿಲಿಯವರು, ಈ ಮನೆಯವರು, ನಿಮ್ಗೆ ಅದು ಗೊತ್ತಿಲ್ವಾ ಮೇಡಮ್? ಈ ವಿಷಯದ ಚರ್ಚೆ ಈಗ ಅಗತ್ಯ ಇಲ್ಲ. ನಾನು ಯಾಕೆ ಅದ್ಗೇನು ನೋಡಬಾರ್ದು? ಶಾರದಮ್ಮ ಅವರು ನೋವಲ್ಲಿರೋದನ್ನ ನೋಡಿ ಬೇರೆಯವರು ಬೇಜಾರು ಮಾಡ್ಕೊಳ್ಳೋದು ನೋಡೋದಕ್ಕೆ ಅವ್ರಿಗಿಷ್ಟ ಇಲ್ವಂತ. ಕೆಲಸದವರಾಗಿ ನಮಗೆ ಇದೆಲ್ಲ ಅರ್ಥ ಆಗುತ್ತೆ. ನೀವು ಈ ಸೂಕ್ಷ್ಮನ ಅರ್ಥ ಮಾಡ್ಕೋಬೇಕು ಮೇಡಮ್. ಮಾಲಿನಿ, ಅಮ್ಮಂಗೆ ಏನು ಬೇಕು ಅಂತ ಕೇಳ್ದ? ಅಮ್ಮಂಗೆ ಸದ್ಯಕ್ಕೇನು ಬೇಡವಂತೆ, ಅವ್ರು ಸ್ವಲ್ಪ ರೆಸ್ಟ್ ಮಾಡ್ಬೇಕಂತ. ಒಂದ್ಸಲಿ ಫ್ಯಾಮಿಲಿ ಡಾಕ್ಟರ್ ಕರೆದ್ರೆ ಒಳ್ಳೇದಲ್ವಾ? ಮಾಡ್ತೀನಿ. ಸರಿ, ಅತ್ತಿಗೆ ನಿನ್ನ ಒಳಗೆ ಕರೆದ್ರೆ ಸಂಜೀವ್ನಿ ನಿಮ್ಮನ್ನ ನೋಡಕ್ಕೆ ಕಾಯ್ತಿದ್ದಾರೆ ಅಂತ ಹೇಳಿ. ಸರಿ ಅಮ್ಮ. ಶಶಿ, ನನ್ನ ರೂಮಿಗೆ ಸ್ಟ್ರಾಂಗ್ ಕಾಫಿ ತಂದ್ಕೊಡು. ಸರಿ ಮೇಡಮ್. ಪರಿಹಾರ ಬೇಕಾಗಿರೋದು ಜಗದ ಜಂಜಾಟಗಳಿಗಲ್ಲ, ಒಳಗಿನ ದೋಷಗಳಿಗೆ. ಮನಸ್ಸಿನೊಳಗ ಪಾಪಿಯೋ ಅದಾನ ಪರಮಾತ್ಮನೋ ಅದಾನ, ಆದ್ರೆ ಆಸೆಯನ್ನು ಮಾಯೆ ತುಷ್ಟನಾಗ ಕವಿದು ನಿನ್ನ ಮರದೊಳಗಿನ ತಿರುಳು ಅದಕ್ಕ ಆಪತ್ತು ಒದಗ ಬಂದದ. ಎಚ್ಚರ ತಪ್ಪದ್ರ ಪ್ರಾಣಕ್ಕೆ ಅಪಾಯ ಆಗ್ತೈತಿ ಪುಷ್ಪ. ಹೋಗು, ನಿನ್ನ ಕೂಸ್ಗ ಅವಳೊಳಗಿನ ಕೂಸ್ಗ ಪ್ರಶ್ನೆ ಮಾಡಿದೆ ಮನೆ ಬಾಗ ತೆಗಿ. ಅಂಜಿಕೆ ಅಂತ ಕೂತ್ರ ಹೋದ ಕಾಲ ಮತ್ತೆ ಬರೋಲ್ದು. ಅನುಮಾನದಾಗ ಪ್ರಶ್ನೆ ಮಾಡಿದ್ರ ವಿಧಿ ಯಾವುದೇ ಮಣ್ಣನೆ ಕೊಡೋ ಹಂಗಿಲ್ಲ. ಹೋಗು, ನಿನ್ನ ತಾಯಿ ಕರ್ತವ್ಯನ ಈ ತಾಯಿ ಮೇಲೆ ಹಾಕೋಗು. ತಾಯಿ ಎಲ್ಲಮ್ಮ.
ಅವನಿಗೆ ಮದ್ವೆ ಆಗಿರೋದು ನನಗೆ ಯಾಕೆ ಗೊತ್ತಾಗ್ಬೇಕಿತ್ತು? ಭಾವನಾ, ಅದನ್ನ ನಿಧಾನಕ್ಕೆ ಮಾತಾಡೋಣ. ಈಗ ಮೊದಲು ಹೋಗಿ ಸ್ನಾನ ಮಾಡ್ಕೊಂಡು ಬಾ. ನಾನು ಈಗಲೂ ನಿಧಾನಕ್ಕೆ ಸರಿಯಾಗೇ ಮಾತಾಡ್ತಿದ್ದೀನಿ ಅಮ್ಮ. ನಾನು ಕೇಳಿದ್ದಕ್ಕೆ ಯಾವತ್ತಾದರೂ ಯಾವುದಕ್ಕಾದರೂ ಇಲ್ಲ ಅಂದಿದ್ಯಾ? ಮಗಳೇ, ನಾನು ಹೇಳೋದನ್ನ ನೋ ಯಾವುದಕ್ಕೂ ಇಲ್ಲ ಅಂದಿಲ್ಲ. ನಾನು ಕೇಳಿರೋದನ್ನೆಲ್ಲ ಕೊಡಿಸಿದ್ಯಾ? ಈಗಲೂ ನನಗೆ ಬೇಕಾಗಿರೋದನ್ನ ಕೊಡಿಸ್ತೀನಿ ಅಂದರೆ ಮಾತ್ರ ಮೇಲೆ ಹೇಳ್ತೇನೆ. ಹೇಳು ಮಾವ್. ಮನ್ಸಿ ಅಕ್ಕ, ನಿಮ್ಗೊಂದು ವಿಷಯ ಹೇಳ್ತೀನಿ, ತಪ್ಪು ತಿಳ್ಕೊಳ್ಳಲ್ಲ ತಾನೆ? ನಾನು ಈ ವಿಷಯ ಬಿಟ್ಟು ಬೇರೆ ಇನ್ಯಾವ ವಿಷಯ ಹೇಳಿದ್ರೂ ಕೇಳ್ತೀನಿ. ಬೇರೆನೆ ಮತ್ತೆ ಭಯ ಯಾಕೆ ಹೇಳ? ಅದು ಶಾರದಮ್ಮ ಅವ್ರಾಗ ಅವರೇ ಮೆಟ್ಲಿಂದ ಜಾರ್ ಬಿದ್ದಿಲ್ಲ. ಏನು ಹೇಳ್ತಿದ್ದೀರ ಗೀತಕ್ಕ? ಶಶಿ, ನೀನು ಸ್ವಲ್ಪ ಸುಮ್ಮನೆ ಇರು, ನೀನು ಹೇಳು ಗೀತ. ಹೌದು ಮನ್ಸಿ ಅಕ್ಕ, ಇದನ್ನ ಹೇಗೆ ಹೇಳೋದೋ ಗೊತ್ತಿಲ್ಲ. ಈ ಮನೆ ಮೇಲೆ ನನ್ಗೆ ಅನ್ನೋ ಋಣ ಇದೆ. ನನ್ ನಿಜನ ಹೇಳ್ತಿದ್ದೀನಿ, ಸಂಜೀವಿನಿ ಅಮ್ಮವ್ರು ರೂಮ್ ವಾಪಸ್ ಹೋಗ್ಬೇಕಾದ್ರೆ ಶಾರದಮ್ಮ ಅವ್ರ ಜಾರಿದ ಜಾಗದಲ್ಲಿ ಏನು ಮಾಡ್ತಿದ್ರು? ನಿನಗ್ ಮಾತ್ರ ಅಲ್ಲ, ನನಗೂ ಅವ್ರ ಈ ಮನೆಗೆ ಬಂದಾಗ್ಲಿಂದ ಅವ್ರ ಮೇಲೆ ತುಂಬಾ ಅನುಮಾನ ಇದೆ. ಇಷ್ಟು ವರ್ಷ ಆದ್ಮೇಲೆ ದಿಢೀರಂತ ಅವ್ರ ತವ್ರ ಮನೆ ನೆನಪಾಗಿ ಅಷ್ಟು ದೂರದಿಂದ ಅವ್ರ ಇಡೀ ಫ್ಯಾಮಿಲಿ ಇಲ್ಲಿಗೆ ಬಂದಿದೆ ಅಂದರೆ ಸುಮ್ಮನೆ ಅಲ್ಲ. ಎಸ್ ಗುಡ್ ಗೀತಾ, ಧೈರ್ಯವಾಗಿ ವಿಷಯ ಹೇಳಿದ್ದಕ್ಕೆ. ನೀನು ಸಂಜೀವಿನಿ ಅವ್ರನ್ನ ಅಬ್ಸರ್ವ್ ಮಾಡಿರೋದನ್ನ ಅವ್ರೇನಾದ್ರೂ ನೋಡಿದ್ರೆ ನಿಂಗೆ ಪ್ರಾಬ್ಲಮ್ ಆಗುತ್ತೆ. ನೀನು ಹುಷಾರಾಗಿರು, ನೀನು ಯಾವುದಕ್ಕೂ ಹೆದರ್ಕೋಬೇಡ. ಅವ್ರ ಉದ್ದೇಶ ಏನು ಅಂತ ತಿಳ್ಕೊಳ್ಳೋವರೆಗೂ ನಾನು ಈ ಮನೆ ಕೆಲಸದೊಳಗೆ ಇರ್ತೀನಿ. ಹಾಂ ಸರಿ ಮಾನ್ಸಿ ಅಕ್ಕ. ಮಾನ್ಸಿ ಅಕ್ಕ ಅಲ್ಲ, ಮಾಲಿನಿ. ಸಾರಿ ಅಕ್ಕ, ಅಲ್ಲಲ್ಲ ಮಾಲಿನಿ. ಅಕ್ಕ, ಜೋಗ್ತವ ಅಮ್ಮ ಬಿದ್ದಿದ್ದು ಕೇಳಿ ಈ ಮನೆಗೆ ಏನೇನೋ ಕಂಟಕ ಇದೆ ಅಂತ ಹೇಳೋದ್ರು. ನನ್ಗೆ ಯಾಕೋ ಭಯ ಆಗ್ತಿದೆ. ಪುಷ್ಪ, ಹೋಗು ನಿನ್ನ ಕೂಸ್ಗ ಅವಳೊಳಗಿನ ಕೂಸ್ಗ ಪ್ರಶ್ನೆ ಮಾಡಿದೆ ಮರೆ ಬಾಗುತ್ತಗೆ. ಏ ಪುಷ್ಪ, ತರಕಾರಿ ಯಾಕೆ ಆಗ್ತಾರ ಕೂಗ್ತಾ ಇದೀಯಾ? ನನ್ ಕೋಪ ತರಕಾರಿ ಮೇಲೆ ತಿರಿಸ್ತಾ ಇದೆಯಲ್ಲ. ಏನೋ ಹೆಂಡತಿ ಅನ್ನೋ ಸಲಿಗೆಯಲ್ಲಿ ಬೆಳಿಗ್ಗೆ ಮಾಡಿದ ತಿಂಡಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟೆ ಅಪ್ಪ. ಏನಾಯ್ತು ಈಗ? 26 ವರ್ಷ ಆಯ್ತು ಈ ಮನೆಯಲ್ಲಿ, ಗಂಡಸು ಯಾರು ಹೆಂಗಸು ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಸುಪು ಪುಷ್ಪ, ನೀನ್ ಭಯ ಪಟ್ಕೊಂಡಿದ್ಯಾ? ಯಾಕೆ, ಏನಾಯ್ತೆ? ಸುಬ್ಬು, ಬರ್ತ ದಾರಿಲಿ ಜೋಗ್ ತುಂಬ ಸಿಕ್ಕಿದೆ. ಒಂದು ನಿಮಿಷ ಇರು, ಮೊದಲು ನೀನು ಒಂದು ಗ್ಲಾಸ್ ನೀರು ಕುಡಿ. ತಗೋ, ಫ್ಯಾನ್ ಹಾಕ್ಲಾ? ನಂಗೇನು ಬೇಡ ಸುಬ್ಬು, ನನಗೆ ನನ್ನ ಮಗಳು ಅನು ಬೇಕು. ನೀನೀಗ ಇದ್ದಕ್ಕಿದ್ದಾಗೆ ಅನು ಬೇಕು ಅಂತಂದ್ರೆ ಜೋಗ್ತವ ಏನು ಹೇಳಿದ್ಲು? ಅವಳ ಮಗು ಅಪ್ಪ ಹೇಳಿದೆಯಂತೆ.